ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ನಾರಾಯಣ ಸ್ವಾಮಿ, ಸಸ್ಯರೋಗ ತಜ್ಞರು, ಮಲ್ಟಿಪ್ಲೆಕ್ಸ್ ಲಿಮಿಟೆಡ್, ಬೆಂಗಳೂರು. ಅಡಿಕೆ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಅಡಿಕೆ ಬೆಳೆಯನ್ನು ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಬೆಳೆಯಲಾಗುತ್ತಿದೆ. ಈ ಒಂದು ಅಡಿಕೆ ಬೆಳೆ ನಮಗೆ ಭಾಳ ಪ್ರಾಮುಖ್ಯವಾದದ್ದು. ಅಡಿಕೆಯನ್ನು ನಾವು ಸಾಮಾಜಿಕ, ಧಾರ್ಮಿಕ ಮತ್ತು ಪೂಜಾ ಕಾರ್ಯಕ್ರಮಗಳಲ್ಲಿ ಮತ್ತು ನಮ್ಮ ರೈತ ಬಾಂಧವರು ಆರ್ಥಿಕತೆಯನ್ನು ಹೆಚ್ಚಿಸಿಕೊಳ್ಳಲು ಬೆಳೆಯಲಾಗುತ್ತಿದೆ. ಈ ಒಂದು ಬೆಳೆಯನ್ನು ನಾವು ಬೆಳೆದು ಇದರಲ್ಲಿ ಸಾಮಾನ್ಯವಾಗಿ ಕೆಂಪು ಅಡಿಕೆ ಮತ್ತು ಚಾಲೆ ಅಂತೇಳಿ ಎರಡು ವಿಧವಾದ ಒಂದು ಅಡಿಕೆಯನ್ನು ನಾವು ಅದನ್ನು ಪ್ರೊಸೆಸ್ ನಂತರ ಬಳಸಲಾಗುತ್ತಿದೆ. ಈ ಒಂದು ಅಡಿಕೆ ನಮಗೆ ಬಹಳ ಮುಖ್ಯವಾದ ಬೆಳೆ, ಏಕೆಂದರೆ ಇದನ್ನು ಅಡಿಕೆ ತಟ್ಟೆಗಳನ್ನು ಮಾಡಲು ಹಾಳೆಯನ್ನು ಬಳಸಿ ನಾವು ಅದನ್ನು ಉಪಯೋಗಿಸಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಈ ಅಡಿಕೆಯನ್ನು ನಾವು ಅದು ಪ್ರೊಸೆಸ್ ಮಾಡಿದಾಗ ಉಳಿತಕ್ಕಂಥ ಚಗುರನ್ನು ಬಳಸಿ ಚರ್ಮ ಅದ ಮಾಡತಕ್ಕಂಥ ಒಂದು ಕೈಗಾರಿಕೆಗಳನ್ನು ಸಹ ಈ ಒಂದು ಉತ್ಪನ್ನವನ್ನು ಬಳಸಲಾಗುತ್ತಿದೆ. ಅಡಿಕೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ನಾವು ಬೆಳೆಯಲಾಗುತ್ತಿದೆ. ಸಾಮಾನ್ಯವಾಗಿ ಕರ್ನಾಟಕ, ಕೇರಳ ಮತ್ತು ಅಸ್ಸಾಂ, ಮಹಾರಾಷ್ಟ್ರ, ಗೋವಾ ಒಂದು ಈ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಬೆಳೆದು ನಮ್ಮ ರೈತ ಬಾಂಧವರು ಆರ್ಥಿಕತೆಯನ್ನು ಹೆಚ್ಚು ಆದಾಯವಾಗಿ ಪಡೀತಾ ಇದ್ದಾರೆ. ಈ ಒಂದು ಹವಾಮಾನ ಏನು ಬೇರೆ ಬೇರೆ ಒಂದು ಸನ್ನಿವೇಶಗಳಲ್ಲಿ ಇದನ್ನು ಬೆಳೆಯಲಾಗುತ್ತಿದೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ತಿಳ್ಕೊಂಡಾಗ ಇದನ್ನು ಕರಾವಳಿ ಪ್ರದೇಶ ಮತ್ತು ಗುಡ್ಡಗಾಡು ಪ್ರದೇಶಗಳಾದ ಮಲೆನಾಡು ಪ್ರದೇಶ, ಅರಮಲ್ನಾಡು ಮತ್ತು ಮೈದಾನ ಪ್ರದೇಶಗಳಲ್ಲಿ ಇದನ್ನು ಬೆಳೆಯಲಾಗುತ್ತಿದೆ. ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುವ ಒಂದು ಸನ್ನಿವೇಶದಲ್ಲಿ ಅನೇಕ ವಿಧವಾದ ತಳಿಗಳನ್ನು ಇಲ್ಲಿ ಬೆಳೆಯಲಾಗುತ್ತಿದೆ. ಅಂದರೆ ಮಂಗಳ ಇರ್ಬೋದು, ಸುಮಂಗಳ ಇರ್ಬೋದು, ಶ್ರೀಮಂಗಳ ಇರ್ಬೋದು, ಈ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಈ ತಳಿಗಳು ಚಾಲಿಗೆ ಭಾಳ ಮುಖ್ಯವಾದ ಒಂದು ತಳಿಗಳಂತೇಳಿ ನಾವು ಭಾವಿಸ್ಬೋದಾಗಿದೆ. ಜೊತೆಗೆ ಈ ಮಲೆನಾಡು ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಕೀರ್ತಳ್ಳಿ ಆಗಿರ್ಬೋದು ಅಥವಾ ಏನು ಸ್ಥಳೀಯ ತಳಿಗಳಾದ ಸಾಗರ ಆಗಿರ್ಬೋದು, ಈ ಒಂದು ತಳಿಗಳನ್ನು ಬೆಳೆಯಲಾಗುತ್ತಿದೆ. ಮತ್ತು ಮೈದಾನ ಪ್ರದೇಶಕ್ಕೆ ಬಂದಾಗ ಈ ಸ್ಥಳೀಯ ತಳಿಗಳನ್ನು ಅನೇಕ ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತಿದೆ. ಏನು ಸ್ಥಳೀಯ ತಳಿಗಳಿದ್ದಾವೋ ಇವನ್ನು ಕೆಂಪು ಅಡಿಕೆಗೆ ಇದನ್ನು ಅನಾದಿ ಕಾಲದಿಂದ ಬಳಸಿ ಒಂದು ಏನಂದರೆ ಈ ಕೆಂಪು ಅಡಿಕೆ ಏನು ಜಿಗಿಯೋದಕ್ಕೆ ಭಾಳ ಅನುಕೂಲವಾಗಿದೆ. ನಮ್ಮ ಪೂರ್ವಿಕರು ಈ ಜಿಗುವಿಕೆಯಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತೇಳಿ ಹಿಂದಿನ ಕಾಲದಿಂದಲೇ ತಿಳ್ಕೊಂಡು ಬಂದಿದ್ದಾರೆ. ಹಾಗೆ ಈ ಒಂದು ತಳಿ ವೈವಿಧ್ಯತೆ ಸಾಮಾನ್ಯವಾಗಿ ಅಂದರೆ ಹೆಚ್ಚು ಮಳೆ ಬೀಳುವ ಒಂದು ಸಂದರ್ಭ ಇರ್ಬೋದು, ಗುಡ್ಡಗಾಡು ಪ್ರದೇಶ ಇರ್ಬೋದು ಅಥವಾ ಮೈದಾನ ಪ್ರದೇಶ ಇರ್ಬೋದು, ಈ ಒಂದು ಆಯಾ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳನ್ನು ನಮ್ಮ ಅನಾದಿ ಕಾಲದಿಂದ ನಮ್ಮ ಪೂರ್ವಿಕರು ಬೆಳೆದುಕೊಂಡು ಬಂದಿದ್ದಾರೆ. ರೈತ ಬಂಧುಗಳೇ, ಈ ತಳಿಗಳನ್ನು ತಾವು ಅಗ್ರಿಪ್ಲಸ್ ಆಪ್ ಮೂಲಕ ಈ ಪರದೆ ಮೇಲೆ ಇರುವ ಒಂದು ಏನು ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ತಾವು ಪಡಿಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಲ್ರಿಗೂ ವಂದನೆಗಳು.